ವೀಕ್ಷಕರೇ ನಮಸ್ಕಾರ. ಇತ್ತೀಚೆಗೆ ನಾನು OTT ನೆಟ್ಫ್ಲಿಕ್ಸ್ ಪ್ಲ್ಯಾಟ್ಫಾರ್ಮಿನಲ್ಲಿ ನೋಡಿದಂತಹ ಒಂದು ಒಳ್ಳೆಯ ಸಿನಿಮಾವಾಗಿದೆ ಲಾಪತಾ ಲೇಡೀಸ್. ಬಾಲಿವುಡ್ ನಟ ಆಮಿರ್ ಖಾನ್ ಅವರ ಮಾಜಿ ಪತ್ನಿ ಕಿರಣ್ ರಾವ್ ಅವರ ನಿರ್ದೇಶನದ ಅಡಿಯಲ್ಲಿ ಮೂಡಿಬಂದಂತಹ ಲಾಪತಾ ಲೇಡೀಸ್ ಒಂದು ಒಳ್ಳೆಯ ಕಂಟೆಂಟ್ ಸಿನಿಮಾಗಳು. ಹಿಂದಿಯಲ್ಲಿ ಕಂಟೆಂಟ್ ಸಿನಿಮಾಗಳು ಥಿಯೇಟರ್ಗಳಲ್ಲಿ ಯಾಕೆ ಸೋಲುತ್ತದೆ ಎಂಬುದು ಗೊತ್ತಿಲ್ಲ. ನಿಜವಾಗಿಯೂ OTTಯಲ್ಲಿ ಇಂತಹ ಹಲವಾರು ಸಿನಿಮಾಗಳು ಇತ್ತೀಚೆಗೆ ಬಿಡುಗಡೆಗೊಂಡಿದೆ. ಅವುಗಳೆಲ್ಲವೂ ಸಮಾಜದಲ್ಲಿ ಒಳ್ಳೆಯ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಅಂತಹದರಲ್ಲಿ ಒಂದು ಕೂಡ ಈ ಲಾಪತಾ ಲೇಡೀಸ್. ಆಮಿರ್ ಖಾನ್ರವರು ಆಮಿರ್ ಖಾನ್ ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣ ಮಾಡಿರುವ ಈ ಕಾಮಿಡಿ ಡ್ರಾಮಾ ಚಿತ್ರವು ಇದೀಗ ಬಹಳಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಕಥೆಯ ಆರಂಭ ಹೀಗಿದೆ. ರೈಲಿನ ಒಂದೇ ಬೋಗಿಯಲ್ಲಿದ್ದ ಇಬ್ಬರು ಮದುಮಕ್ಕಳು ಅಚಾನಕ್ಕಾಗಿ ಅದಲು ಬದಲಾಗುತ್ತಾರೆ. ರೈಲಿನಲ್ಲಿ ಗ್ರಾಮವೊಂದಕ್ಕೆ ಪ್ರಯಾಣ ಬೆಳೆಸುವ ಸಂದರ್ಭದಲ್ಲಿ ಮುಖಗವಸು ಹಾಕಿಕೊಂಡಿರುವ ಈ ಇಬ್ಬರು ಹೆಣ್ಣು ಮಕ್ಕಳು ಪ್ರತ್ಯೇಕಗೊಳ್ಳುತ್ತಾರೆ. ಒಬ್ಬ ಮದುಮಗನ ಗಡಿಬಿಡಿಯಿಂದಾಗಿ ಇಬ್ಬರು ಬೇರೆ ಬೇರೆಯಾಗುತ್ತಾರೆ. ಓರ್ವ ಮದುಮಗಳು ಪರಿಚಯವಿಲ್ಲದ ತಾನು ಮದುವೆಯಾಗದ ಹುಡುಗನೊಂದಿಗೆ ಹೋಗದೆ ಗಡಿಬಿಡಿ ಮಾಡಿದವನ ಗ್ರಾಮಕ್ಕೆ ವಧುವಾಗಿ ಹೋಗುತ್ತಾಳೆ. ನೈಜ ವಧು ಏನಾಗುತ್ತಾನೆ? ಇದುವೇ ಕಥೆಯ ಒಟ್ಟು ಸಾರಾಂಶ. ಇಲ್ಲಿಂದ ಕತೆ ಆರಂಭವಾಗುತ್ತದೆ. ಗ್ರಾಮಕ್ಕೆ ವಧುವಾಗಿ ಹೋದವಳ ಗಂಡ ಏನು ಮಾಡುತ್ತಾನೆ ಎಂಬುದನ್ನು ಹಲವಾರು ವಿಚಾರಗಳೊಂದಿಗೆ ಈ ಸಿನಿಮಾ ಅಚ್ಚುಕಟ್ಟಾಗಿ ತೋರಿಸಲಾಗಿದೆ. ಹೆಂಡತಿಯನ್ನು ಕಳೆದುಕೊಂಡ ಗಂಡಂದಿರಿಗೆ ಹುಡುಕುವುದೇ ಈ ಸಿನಿಮಾದಲ್ಲಿ ಕೆಲಸ. ಹೆಂಡತಿಯನ್ನು ಕಳೆದುಕೊಂಡವನು ಎಂಬ ಅವಮಾನದ ಜೊತೆಗೆ ತಾನು ಕಳಕೊಂಡ ಹೆಂಡತಿ ಅಥವಾ ಹೆಣ್ಣು ಏನಾಗಿದ್ದಾಳೆ, ಯಾವ ಪರಿಸ್ಥಿತಿಯಲ್ಲಿದ್ದಾಳೆ ಎಂಬುದು ಅವನಿಗಿರುವ ಇನ್ನೊಂದು ಚಿಂತೆ. ಇಂಥ ಸಂಕಟದ ಸಂದರ್ಭವನ್ನು ಬಹಳ ಅಚ್ಚುಕಟ್ಟಾಗಿ ವಿವರಿಸುತ್ತಲೇ ಅದರ ಜೊತೆಗೆ ಹತ್ತಾರು ವಿಷಯಗಳನ್ನು ಪ್ರೇಕ್ಷಕರ ಮುಂದೆ ತೆರೆದಿಡುತ್ತದೆ. ಮೇಲ್ನೋಟಕ್ಕೆ ಇದು ಗೋಲಿನ ಕಥೆಯ ರೀತಿ ಕಾಣಿಸಿದರೂ ತುಂಬ ಹಾಸ್ಯಾಸ್ಪದವಾಗಿ ಬಹಳ ಮನೋರಂಜನಾ ರೂಪದಲ್ಲಿ ಕಟ್ಟಿಕೊಡಲಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಇಮೋಷನ್ಗೆ ಬಹಳ ಒತ್ತು ಕೊಡಲಾಗಿದೆ. ಕ್ಲೈಮ್ಯಾಕ್ಸ್ ಬಹಳ ಸುಂದರವಾಗಿ ಭಾವನಾತ್ಮಕವಾಗಿ ನಿರ್ಮಿಸಲಾಗಿದೆ. ತುಂಬ ಗಂಭೀರವಾದ ವಿಷಯಗಳನ್ನು ಈ ಸಿನಿಮಾದಲ್ಲಿ ಹೇಳಲಾಗಿದೆ. ಪುರುಷ ಪ್ರಧಾನ ಸಮಾಜದಲ್ಲಿ ಬಹುಪಾಲು ಗಂಡಸರ ಮನದೊಳಗೆ ಮಹಿಳೆಯರ ಬಗೆಗಿನ ಸಹಾನುಭೂತಿ ಕಾಣೆಯಾಗಿರುತ್ತದೆ. ಹೀಗೆ ಕಾಣೆಯಾದ ಎಲ್ಲ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವೇ ಲಾಪತಾ ಲೇಡೀಸ್. ಈ ಸಿನಿಮಾದಲ್ಲಿ ನಟಿಸಿರುವ ಬಹುತೇಕ ಕಲಾವಿದರು ಹೊಸಬರು. ಮುಖ್ಯವಾದ ಮೂರು ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವ ಸ್ಪರ್ಶ್ ಶ್ರೀವಾಸ್ತವ, ಪ್ರತಿಭಾ ರಂಟ, ನಿತಾಂಶಿ ಗೋಯಲ್ ಅವರಿಗೆ ಇದು ಮೊದಲ ಸಿನಿಮಾ. ಸೂಕ್ತ ತರಬೇತಿಯೊಂದಿಗೆ ಅವರು ಕ್ಯಾಮರಾ ಎದುರಿಸಿದ್ದಾರೆ. ಈ ಸಿನಿಮಾದಲ್ಲಿ ಕಳೆದು ಹೋದಂತಹ ಒಂದು ವಧು, ಒಂದು ಹೆಣ್ಣು ಮಗಳು ರೈಲ್ವೆ ಟ್ರ್ಯಾಕ್ನಲ್ಲಿ ಕ್ಯಾಂಟೀನ್ ನಡೆಸುತ್ತಿರುವಂತಹ ಮಾಯಿಯ ಪರಿಚಯಕ್ಕೆ ಒಳಗಾಗುತ್ತಾಳೆ. ಆನಂತರ ಮಾಯಿಯ ಕ್ಯಾಂಟೀನ್ನಲ್ಲಿ ಸಹಾಯಕ್ಕಾಗಿ ನಿಲ್ಲುತ್ತಾಳೆ. ಆಗ ಮಾಯಿ ಹೇಳುವಂತಹ ಒಂದು ಮಾತು ಈ ಸಿನಿಮಾದಲ್ಲಿ ಬಹಳಷ್ಟು ನಮ್ಮನ್ನು ಚಿಂತೆಗೀಡು ಮಾಡುತ್ತದೆ. ಹೆಣ್ಣು ತೋಟದಲ್ಲಿ ಕೆಲಸ ಮಾಡಲು, ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡಲು, ಹೆರಲು, ಹೆತ್ತ ಮಕ್ಕಳನ್ನು ಬೆಳೆಸಲು ಶಕ್ತರಾಗಿದ್ದಾಳೆ. ಆದರೆ ಅವಳ ಶಕ್ತಿಯನ್ನು ಅವಳಿಗೆ ತಿಳಿಯದಂತೆ ಮಾಡುವುದೇ ಈ ಜಗತ್ತಿನಲ್ಲಿರುವಂತಹ ದೊಡ್ಡ ಫ್ರಾಡ್ ಎಂದು ಮಾಯಿ ಬಹಳಷ್ಟು ಮಾರ್ಮಿಕವಾಗಿ ಪ್ರೇಕ್ಷಕರಿಗೆ ತಿಳಿಸುತ್ತಾಳೆ. ಚಿತ್ರಕಥೆ ಸಂಭಾಷಣೆಯನ್ನು ಸ್ನೇಹ ದೇಸಾಯಿ ಬರೆದಿದ್ದಾರೆ. ಸಮಯ ಸಿಕ್ಕರೆ ಈ ಸಿನಿಮಾವನ್ನು ನೀವು ಕೂಡ ನೋಡಿ. ಈ ಸಿನಿಮಾದಲ್ಲಿ ಮುಖ್ಯವಾಗಿ ಹೆಣ್ಣಿನ ಸ್ವಾತಂತ್ರ್ಯ, ಶಿಕ್ಷಣ, ಊರಿನ ಸಂಪ್ರದಾಯ, ಕಂದಾಚಾರ, ಮೂಢನಂಬಿಕೆಗಳ ಬಗ್ಗೆ ಬಹಳಷ್ಟು ಮಾರ್ಮಿಕವಾಗಿ ಚರ್ಚಿಸಲಾಗಿದೆ.